ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸೆಲ್ ಡಿಸೋಜಾ. ನೀವು ಇಲ್ಲಿವರೆಗೆ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನಮ್ಮ ದೇಶವನ್ನು ಬ್ರಿಟಿಷರು, ಪಾಶ್ಚಾತ್ಯರು ಇಂಡಿಯಾ ಅಂತ ಕರೀತಿದ್ರು. ನಮ್ಮ ದೇಶ ಭಾರತ, ನಾವು ಭಾರತೀಯರು ಅಂತ ಹೇಳ್ತೀವಿ. ಹೀಗೆ ಹೇಳೋದಕ್ಕೆ ಕಾರಣ ಇದೆ. ಭಾರತ ಅನ್ನುವ ಹೆಸರಿಗೆ ಸಾಕಷ್ಟು ಅರ್ಥ ಇದೆ. ದುಷ್ಯಂತ, ಶಕುಂತಲೆಯರ ಮಗ ಭರತ ಚಕ್ರವರ್ತಿಯಿಂದಾಗಿ ಈ ದೇಶಕ್ಕೆ ಭಾರತ ಅನ್ನುವ ಹೆಸರು ಬಂತು. ಈ ದೇಶಕ್ಕೆ ಭಾರತ ಅನ್ನುವ ಹೆಸರು ಪ್ರಾಚೀನ ಕಾಲದಿಂದಲೇ ಇತ್ತು. ಪುರಾಣಗಳಲ್ಲೂ ಭಾರತ ಅನ್ನುವ ಹೆಸರು ಕೇಳಿಬರುತ್ತೆ. ಭಾರತ ಅನ್ನೋದು ಸಂಸ್ಕೃತದ ಪದ. ಇದಕ್ಕೆ ಹಲವಾರು ವಿಶೇಷವಾದ ಅರ್ಥಗಳು ಕೂಡ ಇದೆ. ಭಾರತ ಅನ್ನೋದಕ್ಕೆ ಇರುವ ಅರ್ಥ ಬೇರೆ ಯಾವುದೇ ದೇಶದ ಹೆಸರಿಗೂ ಇಲ್ಲ. ಸನಾತನ ಧರ್ಮದ ಪರಂಪರೆ ಬೆಳೆದ ಈ ನಾಡೇ ಭಾರತ. ಭಾರತ ಅಂದರೆ ಮೊದಲ ಅಕ್ಷರ ಭಾ, ಅಂದರೆ ಬಾಸತೆ. ಬಾಸತೆ ಅಂದರೆ ಜ್ಞಾನದ ಬೆಳಕಿನಿಂದ ಹೊಳೆಯುವುದು ಅಥವಾ ಬೆಳಗುವುದು. ರಾ ಅಂದರೆ ರಮಂತೆ, ಅಂದರೆ ಗೌರವಿಸಲ್ಪಡುವುದು. ಮತ್ತು ಕೊನೆಯ ಅಕ್ಷರ ತ, ಅಂದರೆ ತತ್ವತೆ, ತತ್ವಗಳ ನೆಲೆ ಅನ್ನುವ ಅರ್ಥ ಇದರಲ್ಲಿದೆ. ಸಂಸ್ಕೃತದಲ್ಲಿ ಭಾರತ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ಅದೇನೆಂದರೆ ಭಾಸಿರಥ ಇತಿ ಭಾರತ ಅಂತ. ಇಲ್ಲಿ ಭಾ ಅಥ್ವಾ ಭಾಸಿ ಅಂದರೆ ಜ್ಞಾನ, ಬೆಳಕು ಅಂತ. ಯಾರು ಸದಾಕಾಲ ಬೆಳಕಿನಲ್ಲಿ ನಡೆಯುತ್ತಾನೋ, ಸದಾ ಜ್ಞಾನದಲ್ಲಿ ನಡೆಯುತ್ತಾನೋ ಅವನೇ ಭರತ ಅಥವಾ ಭಾರತ, ಅಥವಾ ಬೆಳಕಿನಡೆಗೆ ನಡೆಯುವವರ ನಾಡೇ ಭಾರತ. ಒಟ್ಟಾರೆ ಆಗಿ ಪ್ರಾಚೀನ ಕಾಲದಲ್ಲಿ ಭಾರತ ಅನ್ನೋದು ಜ್ಞಾನದ ಕೇಂದ್ರ ಆಗಿತ್ತು, ಧರ್ಮ ತತ್ವಗಳ ನಾಡಾಗಿತ್ತು. ಈ ಕಾರಣಕ್ಕೆ ಭಾರತ ಅನ್ನೋ ಹೆಸರು ಬಂತು ಅಂತ ಹೇಳಲಾಗಿದೆ. ಸಿಂಧು ನದಿ ಆಚೆ ಇರುವವರು ಅಂತ ಹೇಳೋದನ್ನೇ ಇಂಡಸ್ ಅಂತ ಇದ್ದಿದ್ದು ಇಂಡಿಯಾ ಆಯಿತು. ಭಾರತ ಅನ್ನುವ ಶಬ್ದದಷ್ಟು ವಿಶಾಲ ಆಳವಾದ ಅರ್ಥ ಈ ಪದಕ್ಕಿಲ್ಲ. ಆದ್ದರಿಂದ ನಾವು ಇನ್ನಾದರೂ ಹೆಮ್ಮೆಯಿಂದ ಹೇಳೋಣ, ನಮ್ಮ ಭಾರತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.